ಮಾಡಿ ನಮ್ಮ ಹಸನಾ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣಕ್ಷಣದ ಅಪ್ಡೇಟ್ ಗಳನ್ನ ಪಡೆದುಕೊಳ್ಳಿ। नमस्कार वीक्षकरे सिंहासन नम्म हासन टीवी न्यूज नानु सौम्य श्री मोदलिगे मुख्यांशगळु पौर कार्मिकर कायं केलसक्के हण सुळ्ळु आरोप खंडिसि जिल्लाडळितक्के मनवि रैलिनिंद बिद्दु युवक सावु सहायक्के बारद सार्वजनिकरु बेलूरिनल्लि ग्रानैट राशिकर नेतृत्वदल्लि कांग्रेस बृहत् समावेश हासन पौर कार्मिकरिगे हण केळुत्तिद्दारे एंदु सुळ्ळु आरोप माडिरुवुदन्नु खंडिसि हागू अवर मेले माननष्ट प्रकरणवन्नु दाखलिसलु आग्रहिसि कर्नाटक राज्य पौर नौकरर संघदिंद जिल्लाडळितक्के मनवि सल्लिसलायितु। इदे वेळे कर्नाटक राज्य पौर नौकरर संघद अध्यक्षरद योगेश मातनाडि नगरसभेय पौर कार्मिकर संघद मेले अनेक आरोपगळन्नु माडिरुत्तारे हागू सुळ्ळु सुद्दिगळन्नु बित्तिरुत्तारे पौर नौकरे केस हण वसूली आरोप सत्य के दूर इवे नम पौर नौकर बेलू अथवा याद नैतिकते दूरद इवर मेले पोलिस जिला आयुक्त पोलिस दूर हिंदे इवर गुत्तिगे आधारित नौकरे तला हत सवि हण वसूली बरती प्रश्न मेले नानु दोड्ड नायक कार्मिक वयसे मामूली वसूलु आरोग्य निरीक्षकरन्नु हेदरिसुवहागू नगरसभेगे बंदु कूगाडुवुदन्नु माडिरुत्तारे इवरु यावुदे मनवियन्नु पुरस्कृतिसबारदु हागू इवर विरुद्ध क्रम कैगोळ्ळबेकेंदु मनवि माडुत्तेवे एंदरु। ಈಗ ಏನು ಆಪಾದನೆ ಬಂದಿದೆ ಅಂತ ಅಂದ್ರೆ ನಮ್ಮ ಹಾಸನ ನಗರಸಭೆಯಲ್ಲಿ ವತಿಯಲ್ಲಿ ಕೆಲಸ ಮಾಡ್ತಾ ಇರುವ ಪೌರ ನೇರ ನೇಮಕಾತಿ ಪೌರ ಕಾರ್ಮಿಕರಿಂದ ಒಬ್ಬೊಬ್ಬರಿಗೆ 1 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಶಂಕರ್ ರಾಜು ಅಂತ ಯಾರದು ನೌಕರ ಯಾ ನೌಕರ ಮಹಾಸಭಾ ವೇದಿಕೆಯ ಸಂಘದಿಂದ ಅವರು ನಮ್ಮ ಮೇಲೆ ನನ್ನ ಮೇಲೆ ಯೋಗೀಶ ಅಂತ ನನ್ನ ಮೇಲೆ ಕುರ್ತಿಸಿ ಆಪಾದನೆ ಮಾಡಿರ್ತಾರೆ ಒಬ್ಬೊಬ್ಬರಿಗೆ 1 ಲಕ್ಷ ಬೇಡಿಕೆ ಇಟ್ಟು ಅಡ್ವಾನ್ಸ್ ಆಗಿ 30,000 ಹಣ वसूली मातरे अलगे वे तोट जन इपत् लक्ष हण इे दौड़ वसूली योगीश अंतु नम गमन बंद आमले तोट लक्ष टोटल कर्नाटक राज्य पौर नौकर संघद प्रधान कार्यदर्शी लोकेश उपाध्यक्ष रमेश संघटना कार्यदर्शी परशुराम खजांची हेच्ची राम जयराम कुमार नागराजु इतर हाजर जोतियल्लिये वर्षद पुत्र सीए योजित एन्फा बालक रैलिनिंद केळगे बिद्दिद्दु एष्टो समयद नंतर आत पोदेयल्लि रक्तदिंद इरुव स्थितियल्लि पत्तेयाद घटने हासनदल्लि नडेदिदे ई वेळे प्रयाणिकरु यारू स्पंदिसिरुवुदिल्ल एंदु हेळलागिदे। कडूरिनिंद शिवमोग्ग ताळगोप्प एक्स्प्रेस् कायदिरिसिद कंपार्टमेंट्नल्लि प्रयाणिसुत्तिद्दाग रैलिनिंद बिद्दु गंभीरवागि गायगोंडिद्द बालक चिकित्से फलकारियागदे सावनप्पिरुव घटने स्वल्प तडवागि बेळकिगे बंदिदे। हासन मावनकेरे रैल निल नदे घटने नु चल रैल के बर्ष बालक का स्थित पोद पत तीव्र रक्तद मड़वी अर्ध का बिंद बालकन स्थल आस्पत् दाखल बालकन चिकित्से फलकारियागदे सवनपाने बालक एष्टो समय नर पत वे मई तुम रक्तवात मृत बालकन वर्ष सीए योजित गुर्त ಮೂಲಗಳ ಪ್ರಕಾರ ಬಾಲಕ ತನ್ನ ತಾಯಿ ಗುಹಿ ಎಚ್ ಸವಿತಾ ಅವರೊಂದಿಗೆ ಮೈಸೂರಿಗೆ ತೆರಳುತ್ತಿದ್ದರು। ಇವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಗ್ರಾಮದವರು। ಇವರಿಬ್ಬರು ಜನವರಿ 30 ರಂದು ಕಡೂರಿನಿಂದ ಶಿವಮೊಗ್ಗ ತಾಳಗೊಪ್ಪ ಎಕ್ಸ್‌ಪ್ರೆಸ್ ಕಾಯ್ದಿರಿಸಿದ ಕಂಪಾರ್ಟ್ಮೆಂಟ್ ಅಲ್ಲಿ ಪ್ರಯಾಣಿಸುತ್ತಿದ್ದಾಗ ದುರಂತ ಸಂಭವಿಸಿದೆ। ಬೇಲೂರು ವಿಧಾನಸಭಾ ಕ್ಷೇತ್ರದ ಸಮಾವೇಶ ಮತ್ತು ಬೃಹತ್ ಮೆರವಣಿಗೆಯನ್ನು ಅತ್ಯಂತ ಸಂಭ್ರಮದಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಸಲಾಯಿತು। ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಆಕಾಂಕ್ಷಿಗಳಾದ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಹೆಚ್ ಲಕ್ಷ್ಮಣ್ ಕಾಂಗ್ರೆಸ್ ಮುಖಂಡರಾದ ಗ್ರಾನೈಟ್ ರಾಶೇಖರ್ ಮತ್ತು ವೈಎನ್ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ತಾಲ್ಲೂಕಿನ ಮಾದಿಹಳ್ಳಿ ಹೋಬಳಿ ಹಗರಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶ ಮತ್ತು ಬೃಹತ್ ಸಮಾವೇಶದ ಅಂಗವಾಗಿ ಹಗರಿಯ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಕೈಪಡೆಯೊಂದಿಗೆ ನಾಸಿಕ್ ಡೋಲಿನೊಂದಿಗೆ ಹೊರಟ ಮೆರವಣಿಗೆಯಲ್ಲಿ ಗ್ರಾನೈಟ್ ರಾಶೇಖರ ಮತ್ತು ವೈಎನ್ ಕೃಷ್ಣೇಗೌಡ ಇವರನ್ನು ಹೆಗಲ ಮೇಲೆ ಹೊತ್ತು ಅಭಿಮಾನಿಗಳು ತಮ್ಮ ನಾಯಕರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಘೋಷಣೆ ಹಾಕುತ್ತಾ ನಾಸಿಕ್ ಡೋಲಿನ ತಾಳಕ್ಕೆ ಯುವಕರು ಸೇರಿದಂತೆ ಇನ್ನು ಮುಂತಾದವರು ಕುಣಿದು ಕುಪ್ಪಳಿಸಿದರು। लक्ष इनकम टैक्स लक्ष मादी अंत दौड साधने
ಐದು ಲಕ್ಷದವರೆಗೆ ಏಳು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟತಕ್ಕಂತ ನಿಮ್ಮಲ್ಲಿ ಹುಡುಕಿದ್ರು ಕೂಡ ಒಂದು ಹತ್ತು ಜನ ಸಿಕ್ಕೋದಿಲ್ಲ. ಹಾಗಾಗಿ ನಿಮಗೆ ಏನು ಅದರಿಂದ ಸವಲತ್ತು ಸಿಗೋದಿಲ್ಲ. ಅವರು ಕೊಡ್ತಕ್ಕಂತ ಎಲೆಕ್ಷನ್ ಗಿಮಿಕ್ ನಿಂದ ಈಗ ಉದಾಹರಣೆಗೆ ನಮ್ಮ ಬೇಲೂರಿನಲ್ಲಿ ನಡೀತಕ್ಕಂತ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದಿರಿ. ಈಗ ಆ ರೀತಿಯಾಗಿ ಜನಗಳನ್ನ ಆಕರ್ಷಣೆ ಮಾಡಿ ಅವ್ರನ್ನ ಒಳಗೆ ಸೀರೆ ಹಂಚಿ ಅವರಿಗೆ ಮನೆ ಮನೆಗೆ ಬೇರೆ ಬೇರೆ ರೀತಿಯಂತ ಅಮಿಷಗಳನ್ನ ಹೊಡ್ಡಿ ಮಾಡೋದ್ರಿಂದ ನಿಮ್ಮ ಬದುಕು ಸಾರ್ಥಕ ಆಗೋದಿಲ್ಲ. ಅದನ್ನೇ ಮನಗಂಡಂತ ನಮ್ಮ ಕಾಂಗ್ರೆಸ್ ಪಕ್ಷ ನೇರವಾಗಿ ಅವನು ಶ್ರೀಮಂತರಿರಲಿ ಬಡವರಿರಲಿ ಯಾವ ಜಾತಿಯವರಿರಲಿ ಒಂದು ಕುಟುಂಬಕ್ಕೆ 2000 ರೂಪಾಯಿ ಕೊಟ್ರೆ ಕೊನೆಯ ಪಕ್ಷ ಈ ದೇಶದಲ್ಲಿ ಮಾಡಿದಂತ GST ಈ ಒಂದು ಸಿಲಿಂಡರ್ಗೆ 465 ರೂಪಾಯಿ ಇದ್ದಂತ ಸಿಲಿಂಡರ್ ಬೆಲೆ ಇವತ್ತು 1000 ಚಿಲ್ಲರೆ ಆಗಿರ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ಸಿನ ಹೋರಾಟ ಏನಿದ್ರು ಗ್ಯಾಸ್ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಹೋರಾಟ. ಆ ಹೋರಾಟ ಇವರು ಸಫಲ ಆಗ್ದಲೇ ಇದ್ದಿದ್ರಿಂದ ನಮ್ಮಿಂದ ಏನು ಸಾಧ್ಯವಾಗುತ್ತೆ ಅಂತ ಚಿಂತನೆ ಮಾಡಿದಂತ ನಮ್ಮ ರಾಜ್ಯ ನಾಯಕರಾದಂತ CLP ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ನಮ್ಮ ರಾಜ್ಯ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರಿರ್ಬೋದು, ಇನ್ನು ಅನೇಕ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆಯವರಂತ ನಾಯಕರುಗಳು ಬಹಳ ಒಂದು ತೀರ್ಮಾನವನ್ನು ಮಾಡಿ ತುಂಬಾ ಯೋಚನೆ ಮಾಡಿ ಸಾಮಾನ್ಯ ಜನಗಳಿಗೆ ನಾವು ಏನ್ ಕೊಡ್ಬೇಕಾಗತ್ತೆ ನಮ್ಮಿಂದ ಅವ್ರಿಗೆ ಏನು ಉಪಕಾರ ಆಗುತ್ತೆ ಅದರಿಂದ ಅವರಿಗೆ ಖಂಡಿತವಾಗಿ ಕೂಡ ಅವ್ರಿಗೆ ಏನಾದ್ರು ಒಂದು ದುಃಖ ದುಮ್ಮಾನದಲ್ಲಿ ನಾವು ಅವ್ರನ್ನ ಹತ್ರ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡಬಹುದು ಅಂತ ಚಿಂತನೆ ಮಾಡಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಒಂದು 500 ರೂಪಾಯಿ ಕೊಡಿ ಅಂದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೀರ್ತನ ರುದ್ರೇಶ್ ಗೌಡ, BR ಧರ್ಮೇಗೌಡ, ವಿಜಯ್ ಕುಮಾರ್, ಗಂಗಾಧರ, ಚಿಕ್ಕ ಬ್ಯಾಡಿಕೆರೆ ಮಂಜುನಾಥ್, ಇಬ್ಬಿಡು ರಮೇಶ್, ಮಾದೇಗೌಡ, ಧನ್ಪಾಲ್, MC ನಿಂಗರಾಜ್, ಹಾರುಹಳ್ಳಿ ಪಾಪಣ್ಣ, ಹಳೆಬೀಡು ಕುಮಾರಣ್ಣ, ಹಳೆಬೀಡು ಮತ್ತು ಜಾಗೋಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿರೂಪಾಕ್ಷ, ಹಗರಿಯ ರಾಮೇಗೌಡ, ಭೀಮೇಗೌಡ, ತಟ್ಟೆಹಳ್ಳಿ ದರ್ಶನ್, ಲೀಲಾ ವೆಂಕಟೇಶ್, ಚೀಪು ಚಂದ್ರಣ್ಣ, ಯುವ ಘಟಕ ಅಧ್ಯಕ್ಷ ದರ್ಶನ, ರಾಯಪುರ ಶಿವಣ್ಣ, ಜಿಲ್ಲಾಧ್ಯಕ್ಷ ರಂಜಿತ್, ಜುಬೇರ್ ಅಹಮದ್, ಗೆಡ್ಡೆಹಳ್ಳಿ ಚೇತನ್, ಗೋಬಿಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಶಾಸಕ HD ರೇವಣ್ಣ ಅವರ ರಾಜಕೀಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ JDSನ ಕಟ್ಟಾಲು ಎಂದೇ ಪ್ರಖ್ಯಾತಿ ಪಡೆದಿದ್ದ ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು ಹಾಗೂ ಅವರ ಬೆಂಬಲಿಗರು, ನೂರಾರು ಕಾರ್ಯಕರ್ತರು ಹಾಸನ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಸಂಸದ DK ಸುರೇಶ್ ಅವರ ಸಮ್ಮುಖದಲ್ಲಿ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವುದು ದಟ್ಟವಾಗಿ ಎಲ್ಲೆಡೆ ಹರಿದಾಡುತ್ತಿದೆ. ಈ ವಿಷಯ ಕಳೆದ ವಾರದಿಂದಲೂ ಮುಖಂಡರುಗಳು JDS ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಳ್ಳುತ್ತಾರೆಂಬ ಗುಸುಗುಸು ಮಾತುಗಳು ಅಲ್ಲಲ್ಲಿ ದೊಡ್ಡದಾಗಿ ಕೇಳಿಬರುತ್ತಿದ್ದವು. ಆದರೆ ನಾಳೆ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವುದು ಖಚಿತ ಸ್ಪಷ್ಟವಾದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳು ಹರಿದಾಡುತ್ತಿದ್ದಂತೆ ತಾಲೂಕಿನಲ್ಲಿ ಸಂಚಲನ ಎಬ್ಬಿಸಿದೆ. HV ಪುಟ್ಟರಾಜು ಅವರು ಹಾಗೂ ಅವರ ಸ್ನೇಹಿತರೆಲ್ಲರೂ JDS ಪಕ್ಷ ತೊರೆಯುತ್ತಿರುವುದು ಪಕ್ಷಕ್ಕೆ ನಷ್ಟವಾಗುತ್ತಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ. ಮತ್ತೊಂದೆಡೆ JDS ಪಕ್ಷ ತೊರೆಯಲು ಮುಂದಾಗುತ್ತಿರುವ ಮುಖಂಡರುಗಳು ಮನವೊಲಿಸಲು JDSನ ಜನಪ್ರತಿನಿಧಿಗಳು ಪ್ರಯತ್ನಿಸುತ್ತಿರುವುದು ತಿಳಿದುಬಂದಿದೆ. ನಾಳೆ ಅಂದರೆ ಬುಧವಾರ 10 ಗಂಟೆಗೆ DK ಸುರೇಶ್ ಅವರು ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಪಟೇಲ್ ಅವರ ಮನೆಗೆ ಆಗಮಿಸಿ ಚಾ ಸೇವಿಸಿ ನೂರಾರು ಪಕ್ಷದ ಕಾರ್ಯಕರ್ತರೊಂದಿಗೆ ಕಾಲುನಡಿಗೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು ಅವರ ಮನೆಗೆ ತೆರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಅಧಿಕೃತವಾಗಿ ಹೊರಬಿದ್ದಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೊಳೆ ನರಸೀಪುರದಲ್ಲಿ ಜಪಾನ್ ಶೋಟೋಕಾನ್ ಕರಾಟೆ ಅಕಾಡೆಮಿ ವತಿಯಿಂದ 8ನೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಬೆಂಗಳೂರಿನ YZ ಪಾರ್ಟಿ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಹೊಳೆ ನರಸೀಪುರದಲ್ಲಿ ಜಪಾನ್ ಶೋಟೋಕಾನ್ ಕರಾಟೆ ಅಕಾಡೆಮಿ ವತಿಯಿಂದ 8ನೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಬೆಂಗಳೂರಿನ YZ ಪಾರ್ಟಿ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಹೊಳೆನರಸೀಪುರ ಪಟ್ಟಣದ ಸ್ಕ್ವಾಯ್ ನ್ಯಾಷನಲ್ ಕರಾಟೆ ಶಾಲೆಯ 24 ವಿದ್ಯಾರ್ಥಿಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಮತ್ತು ಬೆಸ್ಟ್ ಟೀಮ್ ಅವಾರ್ಡ್ ಅನ್ನು ಗಳಿಸಿದರ ಮೂಲಕ ವಿವಿಧ ಪದಕಗಳನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಸಾಮರ್ಥ್ಯದಿಂದ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದರ ಜೊತೆಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಮತ್ತು ಬೆಸ್ಟ್ ಟೀಮ್ ಅವಾರ್ಡ್ ಅನ್ನು ಗಳಿಸಿಕೊಂಡು ತಾಲೂಕಿನ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಪಂದ್ಯಾವಳಿಯಲ್ಲಿ ತರಬೇತುದಾರ HM ಅಬ್ದುಲ್ ಹೈ ಹಾಜರಿದ್ದರು. ಈ ಎಲ್ಲ ವಿದ್ಯಾರ್ಥಿಗಳ ಸಾಧನೆ ಕುರಿತು ಶಿಕ್ಷಣಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿ, ಪೊಲೀಸ್ ಇಲಾಖೆ, ಪತ್ರಿಕಾ ಮಿತ್ರರು, ಸಂಘ ಸಂಸ್ಥೆಯವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಲದ ವಿಚಾರದಲ್ಲಿ ಹಣ ವಾಪಸ್ ಕೇಳಿದ್ದಕ್ಕೆ ಸಂಜೆ ಸಿಗಲು ಹೇಳಿದ ಹಿನ್ನೆಲೆಯಲ್ಲಿ ಹೊಯ್ಸಲ ನಗರದಲ್ಲಿ ವಾಸವಾಗಿರುವ ಲಿಖಿತ್ ಗೌಡ 27 ವರ್ಷ, ಹೊರಗಡೆ ಹೋದವನು ಮತ್ತೆ ವಾಪಸ್ ಬರಲಿಲ್ಲ. ಹುಡುಕಿ ಕೊಡುವಂತೆ ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಲಿಖಿತ್ ಗೌಡ ಅಲಿಯಸ್ ಬಂಗಾರಿ ಎಂಬುವರ ಸುಳಿವು 4 ದಿನವಾದರೂ ಪತ್ತೆಯಾಗಿಲ್ಲ.
ಎ2ಜೆಡ್ ಸರ್ವಿಸ್ ಸ್ಟೇಷನ್ ನಡೆಸುತ್ತಿದ್ದ ಲಿಖಿತ್ ಕೌಡ ಕಳೆದ 5 ತಿಂಗಳ ಹಿಂದೆ ವಿವಾಹವಾಗಿದ್ದರು ಇತನ ಸರ್ವಿಸ್ ಸ್ಟೇಷನ್ ಗೆ ಟ್ರ್ಯಾಕ್ಟರ್ ಸರ್ವಿಸ್ ಗೆ ಬರುತ್ತಿದ್ದ ಟ್ರ್ಯಾಕ್ಟರ್ ಚಾಲಕ ಸಾಗರ್ನೊಂದಿಗೆ ಸ್ನೇಹ ಬೆಳೆದಿತ್ತು ಈ ವೇಳೆ ಲಿಖಿತ್ ಕೌಡನಿಂದ ಸಾಗರ್ ಎಂಬುವನು 2.5 ಲಕ್ಷ ರೂ ಸಾಲ ಪಡೆದಿದ್ದ ಇತ್ತೀಚೆಗೆ ಹಣ ವಾಪಸ್ ನೀಡದಿದ್ದಕ್ಕೆ ಇಬ್ಬರ ನಡುವೆ ಜಗಳ ನಡೆದಿತ್ತು ಇದರಿಂದ ಕೋಪಗೊಂಡ ಲಿಖಿತ್ ಕೌಡ 10 ಲಕ್ಷದ ಚೆಕ್ ಬೌನ್ಸ್ ಕೇಸ್ ಹಾಕಿ ಸಾಗರ್ನ ಸ್ಕೂಟರ್ ತೆಗೆದುಕೊಂಡು ಬಂದಿದ್ದ ಇದೇ ಕಾರಣಕ್ಕೆ ಇಬ್ಬರ ನಡುವೆ ಪುನಃ ಜಗಳ ನಡೆದಿತ್ತು ಫೆಬ್ರವರಿ 5 ರಂದು ಸಂಜೆ 6:30 ಸುಮಾರಿಗೆ ಹಣ ಕೊಡುವುದಾಗಿ ಸಾಗರ್ ಹಾಗೂ ಸ್ನೇಹಿತರು ಓಮಿನಿ ಕಾರಿನಲ್ಲಿ ಲಿಖಿತ್ ಕೌಡನನ್ನು ಕರೆದುಕೊಂಡು ಹೋಗಿದರು ಇದಾದ ಬಳಿಕ 15ನಿಂದಲೂ ಎಲ್ಲರ ಫೋನ್ ಸ್ವಿಚ್ ಆಫ್ ಆಗಿದೆ ಇದರಿಂದ ಆತಂಕಗೊಂಡಿರುವ ಲಿಖಿತ್ ಕೌಡ ಪತ್ನಿ ಮತ್ತು ಕುಟುಂಬದವರು ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದಾರೆ नमस्कार ನನ್ನ ಹೆಸರು ಯಹುನ ಅಂತ ನನ್ನ ಮಗ ಬಾನ್ವರ 5 6 ಗಂಟೆಯಿಂದ ಮಿಸ್ಸಿಂಗ್ ಆಗಿದಾನೆ ಅಂದ್ರೆ ಅವನ ಫ್ರೆಂಡ್ಸ್ ಕಿಡ್ನಾಪ್ ಮಾಡಿದ್ದಾರೆ ಆಯ್ತಾ ಅದರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ತುಂಬಾ ಕೇರ್ಫುಲ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ನಾವು ನಿಮ್ಮತ್ರ ಮೀಡಿಯಾ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿರೋದು ಏನಂದ್ರೆ ನಾವು ಪಬ್ಲಿಷ್ ಮಾಡಿದ್ದೀವಿ ವೆಹಿಕಲ್ ನಂಬರ್ ಆ ವೆಹಿಕಲ್ ನಂಬರ್ ಎಲ್ಲರೂ ಇದಾದ್ರೆ ದಯವಿಟ್ಟು ನಮಗೆ ತಳಗೆ ಮೆನ್ಷನ್ ಮಾಡಿರೋ ನಂಬರ್ ಅಲ್ಲಿ ನಮಗೆ ಎಲ್ಲರೂ ಪ್ಲೀಸ್ ಕಾಲ್ ಮಾಡಿ ಯಾರು ಮೇಡಂ ಕಿಡ್ನಾಪ್ ಅದು ನಮಗೆ ಇನ್ಫರ್ಮೇಷನ್ ಇನ್ನು ಬಂದಿಲ್ಲ ಸರ್ ಫ್ರೆಂಡ್ಸ್ ಇರಬಹುದು ಅಂತ ಗೆಸ್ಸಿಂಗ್ ಇದೆ ಸರ್ ಇನ್ನು ಯಾರು ಅಂತ ನಮಗೆ ಕನ್ಫರ್ಮ್ ಆಗಿಲ್ಲ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವರ ಕೆಲಸ ದೈವ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ನಂಬಿಕೆ ಇದೆ ನೀವು ನಿಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನ ಮಾಡ್ಕೊಡಿ ಪ್ಲೀಸ್ ಏನು ಕೆಲಸ ಮಾಡ್ತೀವಿ ನಮ್ಮದು ಸರ್ವಿಸ್ ಸ್ಟೇಷನ್ ಇದೆ ಸರ್ ಎ ಟು ಜೆಡ್ ಸರ್ವಿಸ್ ಸ್ಟೇಷನ್ ಮತ್ತೆ ಅವನ ಇದರಲ್ಲಿ ನಾನು ಸೋಶಿಯಲ್ ಮೀಡಿಯಾನಲ್ಲೆಲ್ಲ ಹಾಕಿದ್ದೀನಿ ವೆಹಿಕಲ್ ನಂಬರ್ ಅದು ಇದು ग्रे कलर ओमिनी कार ನನಗೆ ಆ ಕಾರ್ ಅಲ್ಲಿ ಯಾರೇ ಆ ಕಾರ್ ಎಲ್ಲೇ ಪಾಸ್ ಆಗಿದ್ರು ನಿಮ್ಮ ಮೂಲಕ ನಾನು ಬೇಡ್ಕೊಳ್ಳೋದು ಒಂದೇ ಅಂದ್ರೆ ಆ ನಂಬರ್ ಅಲ್ಲಿ ನಾವು ಮೆನ್ಷನ್ ಮಾಡಿರೋದು ಆ ಕಾರ್ ಎಲ್ಲೇ ಸಿಕ್ಕಿದ್ರು ನಮಗೆ ಡೀಟೇಲ್ಸ್ ಕೊಡಿ ಪ್ಲೀಸ್ ಹೌದು ಏನಾದ್ರೂ ದ್ವೇಷ ಏನಾದ್ರೂ ಇತ್ತಾ ಮೇಡಂ ಏನು ಅಂತ ಗೊತ್ತಿಲ್ಲ ಸರ್ ನಮ್ಮ ಮನೆಗೆ ಅವನ ಫ್ರೆಂಡ್ ಬಂದು ಕರ್ಕೊಂಡು ಹೋಗಿದಾನೆ ಅಂತ ಅಷ್ಟೇ ಗೊತ್ತಿರೋದು ಅಷ್ಟೇ ಡೀಟೇಲ್ಸ್ ಅವನ ಹೆಸರು ಸಾಗರ್ ಅಂತ ಅಷ್ಟೇ ನಮಗೆ ಗೊತ್ತಿರೋದು ಐಡಿಯಾ ಇಲ್ಲ ಸರ್ ಏನು ಉದ್ದೇಶ ಅಂತ ನನಗೆ ಇನ್ನು ಕ್ಲಿಯರ್ ಆಗಿ ಯಾಕಂದ್ರೆ ನಾವು ಸುಮ್ಮನೆ ಏನೋ ಹೇಳಿ ಏನೋ ಆಗೋದಲ್ಲ ನಮಗೆ ಇನ್ನು ಡೀಟೇಲ್ಸ್ ಗೊತ್ತಿಲ್ಲ ಹಾಸನದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ದಸ್ತಗಿರ್ ಅವರನ್ನು ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಎಂದಿನಿಂದಲೇ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುವಂತೆ ಸೂಚಿಸಿದ್ದಾರೆ ಪಕ್ಷಕ್ಕಾಗಿ ದುಡಿಯುತ್ತಿರುವ ದಸ್ತಗೀರ್ ಅವರನ್ನು ಎಎಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರುವುದಕ್ಕೆ ಅಭಿನಂದನೆ ಪೂರ್ವಕವಾಗಿ ನಗರದ ಆಜಾದ್ ರಸ್ತೆ ಬಳಿ ಇರುವ ಗುಜರಾತಿ ಬಾದುಶಾ ದರ್ಗಾ ಸಮಿತಿಯಿಂದ ಸನ್ಮಾನಿಸಲಾಯಿತು ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಹಬೀಬ್ ರೆಹಮತ್ ನಜೀರ್ ಮುಶೀರ್ ಇತರರು ಹಾಜರಿದ್ದರು ಅರುಣ್ ಕುಮಾರ್ ಎನ್ನುವ ವ್ಯಕ್ತಿಯ ಮೇಲೆ ವಿಜಯ್ ಕುಮಾರ್ ಹಾಗೂ ಜಯಸಿಂಗ್ ಎನ್ನುವ ವ್ಯಕ್ತಿ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರಕರಣ ದಾಖಲಾಗಿ ಹಾಸನದ ಜೈಲಿನಲ್ಲಿ ಇಡಲಾಗಿತ್ತು ಶನಿವಾರ ಬೇಲ್ ಸಿಕ್ಕಿದ್ದು ಬಿಡುಗಡೆಯಾಗಿ ಇದ್ದು ಕೋಡಿಮಠದ ಶ್ರೀ ಅವರ ಆಶೀರ್ವಾದ ಪಡೆದು ನಗರಕ್ಕೆ ಬಂದ ಸಂದರ್ಭದಲ್ಲಿ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್ ಅವರಿಗೆ ಪಟಾಕಿ ಸಿಡಿಸಿ ಹಾರ ಹಾಕುವ ಮೂಲಕ ಸಮಾಜದ ಮುಖಂಡರಿಂದ ಹಾಗೂ ಅವರ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ ದೊರೆಯಿತು ಒಂದು ಸಿಡಿ ಎಡಿಟ್ ಅವನ ಮನೆಯಲ್ಲೇ ಆಗಿತ್ತು ಇದನ್ನೆಲ್ಲ ಕೇಳಿ ನಾನು ಎಲ್ಲಾ ಭಾಗದಲ್ಲೂ ಸೋಲ್ತಾ ಇದ್ದೀನಿ ಪಾರ್ಟಿಲೂ ಯಾವುದೇ ಪಾರ್ಟಿ ಕೆಲಸವನ್ನು ವಹಿಸಿದ್ರು ಅದನ್ನು ಮಾಡಕ್ ಬರ್ತಿಲ್ಲ ಇವೆಲ್ಲ ಸನ್ನಿವೇಶದಲ್ಲಿ ನಾನು ಸೋಲ್ತಾ ಇದ್ದೀನಿ ಇವರು ಇಲ್ಲಿ ಪ್ರಬಲವಾಗಿ ಲೋಕಲ್ನಾಗೆ ಇವರೆಲ್ಲ ನಿಂತು ಕೆಲಸ ಮಾಡಿದ್ರೆ ನನ್ನ ರಾಜ್ಯದವರು ಒಪ್ಪದಲ್ಲಿ ನನಗೇನಾರು ನನಗೆ ನಾನು ಒಪ್ಪಿಲ್ಲ ನನ್ನ ಬಗ್ಗೆ ಸಿಕ್ಕಾಬಟ್ಟೆ ಕೆಟ್ಟ ದೂರುಗಳಿದ್ದಾವೆ ಇವ್ರನ್ನೇನಾರು ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತ ನಮ್ಗಳ ಮೇಲೆ ಏನು ನಾವು ಹೋರಾಟ ಮಾಡ್ತೀವಿ ಅವ್ರಗಳ ಮೇಲೆ ದಿನ ಬೆಳಗ್ಗೆ ಎದ್ದು ಈ ರೀತಿ ಆಗ್ತಾ ಅವ್ರನ್ನ ನಮ್ಮನ್ನ ಉಚ್ಚು ಮಾಡಬೇಕು ಅಂತ ಹೋಯ್ತರು ಇವತ್ತು ಏನಂದ್ರೆ ಸರ್ಕಾರ ಈ ಡಿಎಸ್ಪಿನ ನಮ್ಮ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಬೇಕು ಮತ್ತು ಬೊಮ್ಮಾಯಿ ಅವ್ರಿಗೆ ಹಾಗೂ ಯುವಮಂತ್ರಿಗಳಿಗೆ ಈ ಮನುಷ್ಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ನಮ್ಮ ಮೇಲೆ ಬಸಣ್ಣರು ಹೇಳ್ದಂಗೆ ಸುಮ್ಮನೆ ಅಟ್ರಾಸಿಟಿ ಕೇಸು ಈ ಸಂದರ್ಭದಲ್ಲಿ ಬಿಜೆಪಿಯ ಹಲವಾರು ಮುಖಂಡರು ಸಮಾಜದ ಮುಖಂಡರು ಅಣ್ಣನಾಯಕನಹಳ್ಳಿಯ ವಿಜಯಕುಮಾರ್ ಅಭಿಮಾನಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪೌರ ಕಾರ್ಮಿಕರ ಕಾಯಂ ಕೆಲಸಕ್ಕೆ ಹಣ ಸುಳ್ಳು ಆರೋಪ ಖಂಡಿಸಿ ಜಿಲ್ಲಾಡಳಿತಕ್ಕೆ ಮನವಿ ರೈಲಿನಿಂದ ಬಿದ್ದು ಯುವಕ ಸಾವು ಸಹಾಯಕ್ಕೆ ಬಾರದ ಸಾರ್ವಜನಿಕರು
ಬೇಲೂರಿನಲ್ಲಿ ಗ್ರಾನೈಟ್ ರಾಶಿಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ.